ಎಲ್ಲರಿಗೂ ನಮಸ್ಕಾರ. ಇಂದಿನ ಕಗ್ಗದ ಸಂಖ್ಯೆ 878. ವಡೆಯದಿರು ತಳಹದಿಯ ಸರಿವಡಿಪೆನದನೆಂದು ಸಡಲಿಸುವ ನೀಂ ಮರಳಿ ಕಟ್ಟಲರಿತವ ನೀಂ. ಗಿಡವ ಸರಿ ಬೆಳೆಯಿಸಲು ಬುಡವ ಕೀಳುವುದು ಸರಿಯೇ, ದುಡುಕದಿರು ತಿದ್ದಿಕೆಗೆ ಮಂಕುತಿಮ್ಮ. ಇರುವುದನ್ನು ಸರಿಪಡಿಸುವ ಭರಾಟೆಯಲ್ಲಿ ಅದರ ಅಡಿಪಾಯವನ್ನು ಅಲುಗಾಡಿಸಬೇಡ. ನಿನಗೆ ಮತ್ತೆ ಅದನ್ನು ಹಾಗೆ ಕಟ್ಟಲು ಗೊತ್ತಿದೆಯೇನು? ಒಂದು ಗಿಡವ ಸರಿಯಾಗಿ ಬೆಳೆಸಲು ಅದರ ಬೇರುಗಳನ್ನೇ ಕೀಳುವುದು ಸರಿಯೇ? ಹಾಗಾಗಿ ಇರುವುದನ್ನು ತಿದ್ದಲು ಆತುರ ಬೇಡ ಎಂದು ಒಂದು ಸೂಕ್ತ ಹಿತವಚನವನ್ನು ನೀಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ನಮ್ಮ ಬದುಕಿಗೆ ಆಧಾರವಾದ ನಮ್ಮ ಪುರಾತನರು ಹಾಕಿಕೊಟ್ಟ ಜೀವನ ಶೈಲಿ, ಮೌಲ್ಯಗಳು, ಸಂಸ್ಕೃತಿ, ಸಂಸ್ಕಾರಗಳು, ಇವುಗಳೇ ನಮ್ಮ ಅಂದಿನ ಮತ್ತು ಇಂದಿನ ಬದುಕಿಗೆ ಅಡಿಪಾಯ. ಏಕೆಂದರೆ ಅವು ಮೂಲಭೂತ ಸತ್ಯಗಳು. ಅವುಗಳನ್ನು ಅಲುಗಾಡಿಸಿದರೆ ನಮ್ಮ ಇಡೀ ಅಸ್ತಿತ್ವವೇ ಅಲುಗಾಡಿ ನಾವು ಖಂಡಿತ ಪತನವಾಗುತ್ತೇವೆ. ಅವುಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಜೀವನ ಶೈಲಿಗೆ ನಾವು ಹೊಸ ಹೊಸ ಆಯಾಮಗಳನ್ನು ಹಾಕಿಕೊಂಡು ಜೀವಿಸುತ್ತಿದ್ದೇವೆಲ್ಲ. ಹಾಗಿದ್ದರೆ ಒಳಿತು. ಒಂದು ಭದ್ರವಾಗಿ ಬೇರೂರಿದ ಗಿಡದ ಕೊಂಬೆ ರೆಂಬೆಗಳನ್ನು ಕತ್ತರಿಸಿದಾಗ ಹೊಸ ಚಿಗುರು ಮೂಡುತ್ತದೆ. ಮತ್ತೆ ಆ ಮರ ಹೂ ಹಣ್ಣುಗಳಿಂದ ನಳನಡಿಸುತ್ತದೆ. ಅದನ್ನು ಬಿಟ್ಟು ಆ ಗಿಡವನ್ನು ಸರಿ ಮಾಡುತ್ತೇನೆ ಎಂದು ಅದರ ಬೇರನ್ನೇ ಭೂಮಿಯಿಂದ ತೆಗೆದುಬಿಟ್ಟರೆ ಆ ಮರ ಸಾಯುತ್ತದೆ, ಮತ್ತೆಂದೂ ಚಿಗುರುವುದೇ ಇಲ್ಲ. ಹಾಗೆಯೇ ನಾವು ಈ ಜಗತ್ತಿನಲ್ಲಿ ಏನನ್ನೇ ಬದಲಾಯಿಸಬೇಕು ಎಂದು ಯೋಚಿಸಿದರೂ ಆತುರ ಪಡದೆ ಮೂಲಭೂತವನ್ನು ಅಲುಗಾಡಿಸದೆ ಆ ಮೂಲದ ಆಧಾರ ಮೇಲೆಯೇ ಮಾರ್ಪಾಡುಗಳನ್ನು ಮಾಡಿಕೊಂಡರೆ ಮಾಡಿಕೊಂಡ ಮಾರ್ಪಾಡು ಸಹನೀಯವಾಗಿ ಮತ್ತು ಸುಂದರವಾಗಿರುತ್ತದೆ ಎಂದು ಹೇಳಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ.